ಹೇಳಿದ್ದಾರೆ. ಅಭಿವೃದ್ಧಿ ಕಾರ್ಯ ಹೇಗಾಯ್ತು, ಏನಾಯ್ತು, ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥ. ಹೌದು, ಮತ್ತು ಕುಮಾರಸ್ವಾಮಿಯವರು ಹಲವಾರು ರೀತಿಯಲ್ಲಿ ಘೋಷಣೆಗಳನ್ನು ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಬಗ್ಗೆ ಹೇಳಿದ್ದಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ಮಾಡುವಂತಹ ಶಕ್ತಿ ಮತ್ತು ಅವರಿಗೆ ಆಡಳಿತದ ಅನುಭವ, ದೇವೇಗೌಡರ ಅಂತ ದೊಡ್ಡವರ ಮಾರ್ಗದರ್ಶನ, ಇದೆಲ್ಲವೂ ಕೂಡ ಇದೆ. ಇದು ಒಂದು ಕಡೆ ಅಭಿವೃದ್ಧಿ. ಆದ್ರೆ ಅಭಿವೃದ್ಧಿಗಿಂತ ಮೊದಲು ಹುಣಸೂರು ತಾಲೂಕಿನಲ್ಲಿ ಇವತ್ತು ನಾವು ಶಾಂತಿ ಸೌಹಾರ್ದತೆಯನ್ನ ಸ್ಥಾಪನೆ ಮಾಡಬೇಕಾಗಿದೆ. ಸುಮಾರು 3000ಕ್ಕೂ ಮೀರಿ ಯುವಕರ ಮೇಲೆ ಕೇಸ್ಗಳಾಕಿದ್ದಾರೆ. 107, 307 ಅಟ್ರಾಸಿಟಿ ಗೂಂಡಾ ಕೇಸಸ್ ಇವತ್ತಿನ ದಿವಸ ನಮ್ಮ ಹುಣಸೂರು ತಾಲೂಕಿನ ಯುವಕರ ಮೇಲಿದೆ. ಕೆಲವರಿಗೆ ಇಂಟರ್ವ್ಯೂ ಆಗಿದೆ, ಕೆಲ್ಸಕ್ಕೆ ಹೋಗ್ಬೇಕವರು, ಪೊಲೀಸ್ ಸ್ಟೇಷನ್ ಅಲ್ಲಿ NOC ಕೊಡ್ತಾ ಇಲ್ಲ, ನಿಮ್ಮೇಲೆ ಗೂಂಡಾ ಕೇಸಿದ ಕೊಡಲ್ಲ ಅಂತ ಇದೆ. ಹಾಗಾಗಿ 3000ಕ್ಕೂ ಮೀರಿದಂತ ಯುವಕರ ಭವಿಷ್ಯವನ್ನ ಹಾಳು ಮಾಡಿದಂತವ್ರು ಯಾರು